ఉత్సాహం మాట ఇది. వన్స్ అగైన్ మాట ప్రారంభ మాడోదకింత ముంచి లాస్ట్ మూవీ జగ్మా మూవీని ನನ್ನ ಜೊತೆಗೆ ಪುನೀತ್ ಸರ್ ಹತ್ರ ಅವ್ರನ್ನ ನೆನೆಸ್ಕೊತೀನಿ. ಆ್ಯಂಡ್ ಜೊತೆಗೆ ಗುರುದೇಶ್ ಪಾಂಡೇನವ್ರನ್ನ ನೋಡಿದ ತಕ್ಷಣ ನನಗೆ ರುದ್ರ ಪಾಂಡೆ ನಮ್ಮ ಅಣ್ಣ ನೆನೆಸ್ಕೊತೀನಿ. ಯೂಶ್ವಲಿ ಪುನೀತ್ ಸರ್ ಬಗ್ಗೆ ಮಾತಾಡಬೇಕು ಅಂದರೆ ಏನಿಲ್ಲ, ನಾವಿಬ್ಬರು ಮೀಟ್ ಆದಾಗ ಮಾತಾಡ್ತಾ ಇದ್ದಿದ್ದು ಇಷ್ಟೇ, ಡ್ಯಾನ್ಸಲ್ಲಿ 4 ಮಿನಿಟ್ಸ್ ಯಾಕೆ ಮಾಡಿದ್ರಿ ಸರ್ ಅಂತಿದ್ದೆ, ನೀನು ಯಾಕೆ ಮಾಡಿದಕ್ಕೆ ಅಂತಿದ್ರು ಅಂದರೆ ಎನ್ಕರೇಜ್ ಮಾಡೋರು. ಸೊ ಅದನ್ನು ನೆನೆಸ್ಕೊತೀವಿ. ಎಂದೆಂದು ಅವರು ಅಮರ ಆ್ಯಂಡ್ ಚಿರಂಜೀವಿ. ಈಗ ಮ್ಯಾಟ್ರ್ ಬರ್ತೀನಿ. ಅನ್ನೋ ಸಿನಿಮಾ ಇದು ಡಿಸೆಂಬರ್ 31 ರಿಲೀಸ್ ಆಗ್ತದೆ. ನಮ್ಮ ಕನ್ನಡ ಚಿತ್ರನ ಗುರುದೇಶ್ ಸರ್ ಹೇಳಿದ್ದೀನಿ, ನಮ್ಮ ಕನ್ನಡ ಚಿತ್ರನ ಫಸ್ಟ್ ನೋಡಿ. ನೀವು ಯಾರಾಗಿದ್ರು ಅಷ್ಟೇ, ನಮ್ಮ ಬಾವುಟಕ್ಕೆ ಮರ್ಯಾದೆ ಕೊಡ್ಲೇಬೇಕು. ಕೊಡು ಅಂತ ರಿಕ್ವೆಸ್ಟ್ ಮಾಡ್ತಾ ಇಲ್ಲ, ಅದು ಒಳಗೆ ಇರುತ್ತೆ. ಸೊ ದಯವಿಟ್ಟು ನಾವು ನಿಮ್ಗೆ ಹೆಂಗ್ ಮರ್ಯಾದೆ ಕೊಡ್ತೀವಿ, ನೀವು ಹಂಗೆ ನಮ್ಮ ಕರ್ನಾಟಕ ಫ್ಲಾಗ್ಗೆ ಮರ್ಯಾದೆ ಕೊಡ್ಲೇಬೇಕು ಅಂತ ಕೇಳ್ಕೊಂತೀನಿ. ಆ್ಯಂಡ್ ಗುರುದೇಶ್ ಪಾಂಡೆ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ನನ್ನನ್ನು ಕರೆದು ಟ್ರೈಲರ್ ಲಾಂಚ್ ಕರೆದಿರೋದಕ್ಕೆ. ಆ್ಯಂಡ್ ಅವ್ರ ತೊಡಗಡೆ ಏನು ಅಂದರೆ ಎಲ್ಲ ನೋಕಂಡ್ರು ಎಲ್ಲ ಡೈರೆಕ್ಟರ್ಸ್ಗೂ ಚಾನ್ಸ್ ಕೊಡ್ತಾ ಇದ್ದಾರೆ. ಅದು ಅವ್ರ ಪ್ರೊಡಕ್ಷನಲ್ಲಿ ಶಂಕರ್ ಸರ್ ಇಸ್ ವೆರಿ ಲಕ್ಕಿ, ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ರು. ಆ್ಯಂಡ್ ಶಶಾಂಕ್ ಸರ್ ಚಿತ್ರಕಥೆ. ಸೊ 100% ಇದೊಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಪ್ರಾಮಿಸಿಂಗ್ ಮೂವಿ ಅಂತ ಇರುತ್ತೆ. ಆ್ಯಂಡ್ ರಚಿತಾ ಮೇಡಮ್ ನೋಡಿದೆ ಟ್ರೈಲರಲ್ಲಿ, ಅಜಯ್ ಸರ್ ನೋಡಿದೆ. ಇದೊಂದು ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ನನಗೇನು ಅನಿಸ್ತು ಅಂದರೆ ಇದೊಂದು ಮರ್ಡರ್ ಮಿಸ್ಟ್ರಿ ಅನಿಸುತ್ತೆ, ಸಸ್ಪೆನ್ಸ್ ಇರುತ್ತೆ. ಸೊ 100% ಥಿಯೇಟ್ರಲ್ಲಿ ಹಿಡಿದು ಇರ್ಬಿಟ್ಕೊಳ್ತಾರೆ ನಿಮ್ಮ ಶಶಾಂಕ್ ಸರ್ ಕಥೆಯಲ್ಲಿ. ಸೊ ನಿಮ್ಮ ಗುರುದೇಶ್ ಸರ್ ಹೇಳ್ದಂಗೆ ಕಂಟೆಂಟ್ ಓರಿಯೆಂಟೆಡ್ ಮೂವೀಸ್ ಬೇಕು ತಾನೆ ನಿಮಗೆ. ಸೊ ಕನ್ನಡ ಚಿತ್ರನ ನೋಡಿ ಎನ್ಕರೇಜ್ ಮಾಡಿ. 100% ಎಲ್ಲರೂ ಕಂಟೆಂಟ್ ಓರಿಯೆಂಟೆಡ್ ಮೂವೀಸ್ನ ಮಾಡ್ತಾರೆ. ಆ್ಯಂಡ್